ए प्रीतम, ए प्रीतम, ए प्रीतम, ए ಇಲ್ಲಿ ನೋಡು, ನಮ್ಮ ಪಕ್ಕದ ಏರಿಯಾದ ನೈಜಾಪುರ ಗುಡ್ಡದ ನ್ಯೂಸ್ ಹಾಕಿದ್ದಾರೆ. ಏ ತೋರ್ಸೋ ಮಗ. ಏ ನೋಡು ನೋಡು, ಇಲ್ಲಿ ನೋಡು. ಏ ದೋಸ್ತ, ಇಲ್ಲಿ ನೋಡು, ನೈಜಾಪುರದ ಹತ್ರ ಈ ಕೀ ಬಂದು ಸಿಕ್ತು. ಹೇಗಿದ್ಯೋ? ಹಾಂ ಹೌದು, ಚೆನ್ನಾಗಿದೆ. ಹಾಗಾದ್ರೆ ನಾನು ಕೀ ಹಾಕೊಳ್ತೇನೆ. ಏ ಇಲ್ಲಿ ಬರ್ರು, ನಮ್ಮ ನೈಜಾಪುರ ಗುಡ್ಡ ನ್ಯೂಸ್ ಹಾಕಿದ್ದಾರೆ. ಎಂತ ಸಾವಯ ಇವ್ರದ್ದು. ಹೌದು ವೀಕ್ಷಕರ, ನೈಜಾಪುರ ಸಮೀಪದಲ್ಲಿರುವ ನೈಜಾಪುರ ಗುಡ್ಡದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಒಂದು ಹೆಣ್ಣಿನ ಆತ್ಮದ ಕಾಟ ಇಲ್ಲಿನ ಜನರನ್ನ ಬೆಚ್ಚಿ ಬೀಳಿಸಿದೆ. ಚಂದ್ರನ ಬೆಳಕು ಮೂಡುತ್ತಿದ್ದಂತೆ ಆಕೆಯ ಆತ್ಮದ ರೌದ್ರಾವತಾರ ಪ್ರಾರಂಭವಾಗುತ್ತದೆ ಎಂಬ ವದಂತಿ ಕೂಡ ಇದೆ. ಆಕೆ ಯಾರು? ಆ ಆತ್ಮದ ಹಿಂದಿನ ರಹಸ್ಯವೇನು? ಇದರ ಬಗ್ಗೆ ಅಲ್ಲಿಯ ಸ್ಥಳೀಯರೊಬ್ಬರು ನೀಡಿರುವ ಮಾಹಿತಿ ಬೆಚ್ಚಿ ಬೀಳಿಸುವಂತಿದೆ. ಇವೆಲ್ಲವನ್ನ ತಿಳ್ಕೊಂಡು ಬರೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಹಾಗೆಲ್ಲ ಇರಲ್ಲ ಮಗ, ಟಿಆರ್ಪಿ ಸಲ ಮಾಡ್ತಾರೆ ಜನ. ಇದೆಲ್ಲ ನಂಬ್ತಾರಲ್ಲ ನೀವು. ಥೌ, ಹಾಗೆಲ್ಲ ಸುಳ್ಳು ನೀವು ಸಾಕ್ಲಿಕ್ಕಿಲ್ಲ ಮಗ. ರಾಕೇಶ್ ಹೇಳ್ದಂಗೆ ಇದ್ದಿರ್ಬೋದು ಮಗ, ಆದ್ರೆ ನನಗೇನು ಅಷ್ಟು ನಂಬಿಕೆ ಇಲ್ಲ. ಆಯ್ತು, ಹಾಗಾದ್ರೆ ನಾನಂತೂ ಹೋಗೋಕೆ ರೆಡಿ ಆಗಿದ್ದೀನಿ. ನೀವೆಲ್ಲ ರೆಡಿಯಿಂದ ನಾಳೆ ಸಂಜೆ ಬರೋಕೆ? ನಾನಂತೂ ರಿಸ್ಕ್ ತಗೊಳೋಕೆ ರೆಡಿ ಇಲ್ಲ. ನಾನು ಬರ್ತಿದ್ದೆ ಮಗ, ನನ್ನ 3 ಅಸೈನ್ಮೆಂಟ್ ಪೆಂಡಿಂಗ್ ಉಂಟು, ನಾನು ಬರೀಬೇಕು. ಅದಕ್ಕಾಗಿ ನಾನು ಬರೋ ಡೌಟ್ ಆಗೋದಿಲ್ಲ. ಅಲ್ಲ ಮಗ, ನೀನು ಇಡೀ ದಿನ ಆನ್ಲೈನಲ್ಲಿ ಇದ್ರೆ 3 ಮಗ, 6 ಅಸೈನ್ಮೆಂಟು ಪೆಂಡಿಂಗ್ ಇರುತ್ತೋ. ಏ ಮಗ, ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ. ಅಷ್ಟೆಲ್ಲ ಧೈರ್ಯ ಇದ್ರೆ ನೀನೇ ಹೋಗು ಅವನ ಜೊತೆ. ನನಗೆ ಹೀಗಂದೆಲ್ಲ. ಆಯ್ತು ಮಗ, ನಾಳೆ ನಾನು ಬರ್ತೀನಿ ರವಿ ನಿನ್ನ ಜೊತೆ. ಹಿಂಗೆ ಅವರು ಮಗ, ಇಷ್ಟೊಂದು ಧೈರ್ಯ ಬಂತು? ನಾನು ಹೋಗ್ತಾ ಇರೋದು ರವಿ ಅಂತ ಹುಲಿ ಜೊತೆನೋ, ನಿಮ್ಮಂತ ಇಲಿ ಜೊತೆ ಅಲ್ಲ. ಪ್ರೀತಮ್ ರೆಡಿ ಆದೇನು? ಏ ಸ್ವಲ್ಪ ನಿಲ್ಲೋ ಮಗ, ನಾನು ಪೌಡರ್ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ. ಏ ಮಗ, ದೆವ್ವ ನೋಡಕ್ಕೂ ಪೌಡರ್ ಹಾಕೊಂಡು ಹೋಗ್ಬೇಕೇನೋ? ಈ ಸಂಜೆ ನಿನ್ನ ಯಾರು ನೋಡಲ್ಲ, ಬೇಗ ಬಾ. ನೋಡಿದ್ರೆ ನೋಡ್ಲೋ ಮಗ, ಲೇಡಿ ದೆವ್ವ ಅನ್ನಲೋ. ಏನೋ ಮಗ, ಭರ್ಜರಿ ಅಸೈನ್ಮೆಂಟ್ ಬರೀತಿದ್ದೀಯಲ್ಲೋ ಮಗ. ಅದು ಅಸೈನ್ಮೆಂಟ್ ವಿಷಯ ಹಾಗೆ ಇರಲಿ. ಅಲ್ಲ ಮಗ, ಏನೋ ನೀನು ಈ ಥರ ರೆಡಿ ಹಾಕಕ್ಕೆ ಕೂತಿದ್ದೀಯಾ? ಯಾವ ಹುಡುಗಿ ಕಾಳಕ್ಕೆ ಹೋಗ್ತೀಯೋ? ಇಲ್ಲ ಮಗ, ಸಂಜೆ ಟೈಮ್ ಅಲ್ವಾ, ಹೀಗೆ ವಾಕಿಂಗ್ ಹೋಗ್ಬೋಣ ಅಂತ. ಹಾಗೆ ಹಾಗೆ, ಓಕೆ ಮಗ, ನಾವು ಹೋಗಿ ಬರ್ತೀವೋ. ಬಾಯ್ ರವಿ, ಹೊರಡೋಣ ಮಗ. ಮಗ ಜೋಪಾನ ಹಾಕೊಂಡು ಏನಾದರೂ ವಿಷಯ ಇದ್ರೆ ಕಾಲ್ ಮಾಡಿ, ನಾವು ಬರ್ತೀವಿ. ಆಯಿತು ಮಗ. ಬೈ ಸೈಡ್ ಹಾಕು, ನೇಚರ್ ಕಾಲ್.
ಏ ಮಗ, ನೀನಾಗೆ ನನ್ನ ಜೊತೆ ಧೈರ್ಯ ಮಾಡ್ಕೊಂಡು ಬಂದ್ಯೋ ಇಲ್ಲ ರಾಕೇಶ್ ರಾಜು ಹೇಳಿದ್ರು ಅಂತ ಬಂದ್ಯೋ? ನಾನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದೆ. ಆದರೆ ಏನಾದರೆ ಮಗ, ನಾನು ಇಲ್ಲಿ ಬರ್ತಾ ಏನೋ ಒಂದು ಧೈರ್ಯ ಮಾಡ್ಕೊಂಡು ಬಂದೆ, ಆದರೆ ತುಂಬ ಭಯ ಆಗ್ತಿದೆಯೋ. ಏಯ್ ದೇವೆಲ್ಲ, ಏನೂ ಇಲ್ಲ, ಸುಮ್ಮನಿರು. ಏ ಮಗ, ಈ ಕಡೆನೂ ಪಾಸದಂಗಾಯ್ತು. ಏನ್ ನಿಂಗೊಂದೇ ಕಾಣಿಸ್ತಾ, ನೀನ್ ಚಿಕ್ಕಪ್ಪಡೆ ಹೆದರ್ಕೊಂಡಿದ್ಯ, ಸುಮ್ನೆ ಬಾ. ಏ ಮಗ, ತುಂಬಾ ಭಯ ಆಗ್ತಿದ್ಯೋ? ಬಾರು, ಹೋಗ್ಬಿಡೋಣ, ಬೈಕ್ ಸ್ಟಾರ್ಟ್ ಮಾಡು. ಮಗ ಹೋಗ್ ಬಂದ್ಯಾ? ಹೌದು ಮಗ, ಹೋಗ್ ಬಂದ್. ಮಗ, ಪ್ರೀತಮ್ ಮತ್ತೆ ರವಿ ಹೋದವರು ಬಂದ್ರ? ಇಲ್ಲ ಮಗ, ಬರ್ಲಿಲ್ಲ. ನಾನು ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ, ಎಷ್ಟು ಕಾಲ್ ಮಾಡಿದ್ರು ತಾಗ್ತಾ ಇಲ್ಲ. ಇಲ್ಲ ಮಗ, ನಾನು ಟ್ರೈ ಮಾಡ್ತೆ. ಇಲ್ಲ ಮಗ, ತಾಕ್ತಾ ಇಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹಾಗಾದ್ರೆ ನಾವು ಹೋಗಿ ಬರೋಣ ಮಗ. ಆಯ್ತು ಬಾ ಮಗ, ನಾವು ಹೋಗಿ ನೋಡ್ಬರೋಣ. ಮಗ ಪ್ಲೀಸ್, ಪ್ಲೀಸ್ ಮಗ, ಹೋಗೋಣ ಮಗ, ನಡೆಯೋ, ಬೈಕ್ ಸ್ಟಾರ್ಟ್ ಮಾಡೋ ಮಗ. ರವಿ, ತುಂಬಾ ಹಠ ಒಳ್ಳೇದಲ್ವೋ, ಬಾರೋ, ಹೋಗ್ಬಿಡೋಣ. ಓ ಶಿಟ್, ಏನಾಯ್ತು? ಅಲ್ಲಿ ನೋಡು. ಏ ಹುಡುಗ್ರ, ನಿಲ್ರು ನಿಲ್ರು, ಆ ಕಡೆ ಎಲ್ಲ ಹೋಗ್ತಿದ್ದೀರಾ ಈ ರಾತ್ರಿಲಿ? ಅಣ್ಣ, ನಮ್ಮ ಇಬ್ಬರು ಫ್ರೆಂಡ್ಸ್ ಈ ಕಡೆಗೆ ಹೋಗಿದ್ರು, ಅವ್ರನ್ನೇ ಹುಡ್ತೇ ಬಂದ್ವಿ. ಅವ್ರ ಕಾಲ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ, ತುಂಬ ಭಯ ಆಗ್ತಾ ಇದೆ. ಯಾಕ್ರೋ ಗೊತ್ತಿಲ್ಲೇನ್ರು, ನಿನ್ನೆ ಮಾತ್ರ ಟಿ ವಿಲಿ ನೈಜಾಪುರ ಗುಡ್ಡದಲ್ಲಿ ದೆವ್ವ ಇರೋದ್ರ ಬಗ್ಗೆ ನ್ಯೂಸ್ ಹಾಕಿದ್ರಲ್ಲ, ನೋಡ್ಲಿಲ್ವಾ ನೀವು? ಹ್ಞೂ ಅಣ್ಣ, ಅದನ್ನು ನೋಡ್ಕೊಂಡೆ ಅವರಿಬ್ರು ಬಂದಿದ್ದು. ಹಾಗಾದ್ರೆ ಆ ಹುಡುಗಿ ದೆವ್ವ ಆಗಿರೋ ಬಗ್ಗೆ ನಿಮ್ಗೆ ಅಷ್ಟೇನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಹೌದಾ ಅಣ್ಣ, ಏನಾಯ್ತು ಆ ಹುಡುಗಿಗೆ? ಕೆಲವು ವರ್ಷದ ಹಿಂದೆ ಒಬ್ಬ ಮಂತ್ರವಾದಿ ಈ ನೈಜಾಪುರ ಗುಡ್ಡದಲ್ಲಿ ನಿಧಿಯನ್ನು ಪಡೆಯುವುದಕ್ಕಾಗಿ ಒಂದು ಕನ್ಯೆಯನ್ನು ಜೀವಂತವಾಗಿ ಬಲಿ ಕೊಟ್ಟಿದ್ದಂತೆ. ಅಂದಿನಿಂದ ಇಲ್ಲಿಯವರೆಗೆ ಈ ಜಾಗದಲ್ಲಿ ರಾತ್ರಿಯ ಸಮಯದಲ್ಲಿ ಒಂದಲ್ಲ ಒಂದು ಘಟನೆಗಳು ನಡೀತಾ ಇರುತ್ತೆ. ಇದೆಲ್ಲ ನಿಜನಾ? ನಿಜನಾ ಅಲ್ಲ, ನಿಜಾನೇ. ಅಯ್ಯೋ ದೇವ್ರೆ. ಹೇ ಮಗ, ಗಾಡಿ ಸ್ಟಾರ್ಟ್ ಮಾಡೋ, ಹತ್ರ ಬರ್ತಿದೆ, ನಾವು ಸತ್ವಿ ಕಣೋ, ಏನೋ ಮಾಡೋದು. ಏ ರವಿ, ಗಾಡಿ ಸ್ಟಾರ್ಟ್ ಮಾಡೋ. ಏ ರವಿ, ಏನಾದರೂ ಮಾಡೋ, ಹತ್ರ ಮಾಡಲಿ. ರವಿ, ಬೈಕು ಸ್ಟಾರ್ಟ್ ಆಗ್ತಿಲ್ಲ, ಏನಾದರೂ ಉಪಾಯ ಮಾಡೋ. ಜಯ ಹನುಮಂತ ಜ್ಞಾನ ಗುಣ ವಂದಿತ ತ್ರಿಲೋಕ ಪೂಜಿತ ಧ್ವಜ ವಿರಾಜ ರಾಮ ದೂತ ಅತುಲಿತ ಬಲುದಾಮ ಅಂಜನಿ ಪುತ್ರ ಪವನ ಸುತ.